ಕುಂದಾಪುರ ನಗರದಲ್ಲಿ 3 ಗಂಟೆಗೂ ಅಧಿಕ ಕಾಲ ಟ್ರಾಫಿಕ್ ಜಾಮ್. ಬಿಸಿಲ ಬೇಗೆಯಲ್ಲಿ ಕಾದು ಬಸವಳಿದ ಜನ. ಒಂದೆಡೆ ಮಂದಗತಿಯಲ್ಲಿ ಸಾಗುತ್ತಿರುವ ಹೆದ್ದಾರಿ ಕಾಮಗಾರಿ, ಇನ್ನೊಂದೆಡೆ ಕುಂದಾಪುರ ನಗರ ಹಾಗೂ ಹೊರವಲಯದ ಎಲ್ಲ ಹಾಲ್ಗಳಲ್ಲಿಯೂ ಮದುವೆ ಹಾಗೂ ಇನ್ನಿತರ ಶುಭ ಸಮಾರಂಭ. ಈ ನಡುವೆ ಕಾಮಗಾರಿ ನಡೆಯುತ್ತಿರುವ ಬಸ್ರೂರು ಮೂರ್ಕೈ ಬಳಿ ಟ್ಯಾಂಕರ್ ಒಂದು ಸಿಲುಕಿ ಹಾಕಿಕೊಂಡಿದ್ದೆ ತಡ. ಕುಂದಾಪುರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಸುಮಾರು 2 ಕಿಲೋಮೀಟರ್ ವರೆಗೆ ವಾಹನಗಳು ಜಾಮ್ ಆಗಿ ಸಾವಿರಾರು ಪ್ರಯಾಣಿಕರು ಪರದಾಡುವಂತಾಯಿತು. ಸುಮಾರು 3 ಗಂಟೆಗೂ ಅಧಿಕ ಕಾಲ ಟ್ರಾಫಿಕ್ ಜಾಮ್ ಆಗಿದ್ದರಿಂದ ವಿವಿಧ ಕಾರ್ಯಕ್ರಮಗಳಿಗೆ ತೆರಳುವವರು ಬಿಸಿಲಲ್ಲಿ ನಿಲ್ಲಲಾಗದೆ ವ್ಯವಸ್ಥೆಗೆ ಹಿಡಿಶಾಪ್ ಹಾಕುತ್ತಿರುವುದು ಕಂಡುಬಂತು. ಸತತ ಕಾರ್ಯಾಚರಣೆಯ ಮೂಲಕ ಮಧ್ಯಾಹ್ನದ ವೇಳೆಗೆ ಕುಂದಾಪುರ ಪೊಲೀಸರು ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟರು. ಕುಂದಾಪುರ ತಾಲೂಕಿನ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಕುಂದಾಪುರ .com.